ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾಟ್ಯ ಪ್ರವೀಣ ಎಂದೇ ಖ್ಯಾತಿಯಾಗಿರುವ ನಟ ಶ್ರೀಧರ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಅಮೃತ ಗಳಿಗೆ. ಈ ಚಿತ್ರವು 1984 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಇಂದಿನ ರಾಮಾಯಣ. ಈ ಚಿತ್ರವು 1984 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಆಶಾ ಕಿರಣ. ಈ ಚಿತ್ರವು 1984 ತೆರೆಕಂಡು ಆವರೇಜ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಪ್ರೀತಿ ವಾತ್ಸಲ್ಯ. ಈ ಚಿತ್ರವು 1984 ತೆರೆಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಬ್ರಹ್ಮಗಂಟು. ಈ ಚಿತ್ರವು 1985 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಸುಂದರ ಸ್ವಪ್ನಗಳು. ಈ ಚಿತ್ರವು 1986 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಮೌನಗೀತೆ. ಈ ಚಿತ್ರವು 1986 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಹೆಣ್ಣಿನ ಕೂಗು. ಈ ಚಿತ್ರವು 1986 ತೆರೆಕಂಡು ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಬೀಗರ ಪಂದ್ಯ. ಈ ಚಿತ್ರವು 1986 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಅನಾಮಿಕ. ಈ ಚಿತ್ರವು 1987 ತೆರೆಕಂಡು ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಯಾರಿಗಾಗಿ. ಈ ಚಿತ್ರವು 1987 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಸತ್ವ ಪರೀಕ್ಷೆ. ಈ ಚಿತ್ರವು 1987 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿಮೂರನೆಯ ಚಿತ್ರ ನ್ಯಾಯಕ್ಕೆ ಶಿಕ್ಷೆ. ಈ ಚಿತ್ರವು 1987 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನಾಲ್ಕನೆಯ ಚಿತ್ರ ಮಾನಸ ವೀಣೆ. ಈ ಚಿತ್ರವು 1987 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನೈದನೆಯ ಚಿತ್ರ ಜೀವನ ಜ್ಯೋತಿ. ಈ ಚಿತ್ರವು 1987 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ ಹದಿನಾರನೆಯ ಚಿತ್ರ ಭದ್ರಕಾಳಿ. ಈ ಚಿತ್ರವು 1987 ತೆರೆಕಂಡು ಹಿಟ್ ಆಗಿತ್ತು. ಅವರ ಹದಿನೇಳನೆಯ ಚಿತ್ರ ಮಿಥಿಲೆಯ ಸೀತೆಯರು. ಈ ಚಿತ್ರವು 1988 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಹದಿನೆಂಟನೆಯ ಚಿತ್ರ ಬಣ್ಣದ ವೇಷ. ಈ ಚಿತ್ರವು 1988 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಹತ್ತೊಂಬತ್ತನೆಯ ಚಿತ್ರ ಆಸ್ಫೋಟ. ಈ ಚಿತ್ರವು 1988 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತನೆಯ ಚಿತ್ರ ಲವ್ ಮಾಡಿ ನೋಡು. ಈ ಚಿತ್ರವು 1989 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೊಂದನೆಯ ಚಿತ್ರ ಹೃದಯ ಗೀತೆ. ಈ ಚಿತ್ರವು 1989 ತೆರೆಕಂಡು ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೆರಡನೆಯ ಚಿತ್ರ ಬಿಸಿಲು ಬೆಳದಿಂಗಳು. ಈ ಚಿತ್ರವು 1989 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತ್ಮೂರನೆಯ ಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಈ ಚಿತ್ರವು 1990 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಸಂತ ಶಿಶುನಾಳ ಶರೀಫ. ಈ ಚಿತ್ರವು 1990 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೈದನೆಯ ಚಿತ್ರ ಚಾಲೆಂಜ್. ಈ ಚಿತ್ರವು 1990 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಇಪ್ಪತ್ತಾರನೆಯ ಚಿತ್ರ ವರಗಳ ಬೇಟೆ. ಈ ಚಿತ್ರವು 1991 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಇಪ್ಪತ್ತೇಳನೆಯ ಚಿತ್ರ ತವರು ಮನೆ ಉಡುಗೊರೆ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೆಂಟನೆಯ ಚಿತ್ರ ಮಾಂಗಲ್ಯ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ಗೃಹ ಪ್ರವೇಶ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂವತ್ತನೆಯ ಚಿತ್ರ ಭೈರವಿ. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂವತ್ತೊಂದನೆಯ ಚಿತ್ರ ಕ್ರಾಂತಿ ಗಾಂಧಿ. ಈ ಚಿತ್ರವು 1992 ತೆರೆಕಂಡು ಆವರೇಜ್ ಆಗಿತ್ತು. ಅವರ ಮೂವತ್ತೆರಡನೆಯ ಚಿತ್ರ ನಗರದಲ್ಲಿ ನಾಯಕರು. ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂವತ್ತ್ಮೂರನೆಯ ಚಿತ್ರ ಅಟಮಾರಿ ಹೆಣ್ಣು ಕಿಲಾಡಿ ಗಂಡು. ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂವತ್ತ್ನಾಲ್ಕನೆಯ ಚಿತ್ರ ಗೃಹಲಕ್ಷ್ಮಿ.
ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ 35ನೆಯ ಚಿತ್ರ ಬೊಂಬಾಟ್ ಎಂಡ್ತಿ. ಈ ಚಿತ್ರವು 1992 ತೆರೆಕಂಡು ಹಿಟ್ ಆಗಿತ್ತು. ಅವರ 36ನೆಯ ಚಿತ್ರ ಜೀವನ ಸಂಘರ್ಷ. ಈ ಚಿತ್ರವು 1993 ತೆರೆಕಂಡು ಹಿಟ್ ಆಗಿತ್ತು. ಅವರ 37ನೆಯ ಚಿತ್ರ ಸೂರ್ಯೋದಯ. ಈ ಚಿತ್ರವು 1993 ತೆರೆಕಂಡು ಆವರೇಜ್ ಆಗಿತ್ತು. ಅವರ 38ನೆಯ ಚಿತ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ. ಈ ಚಿತ್ರವು 1993 ತೆರೆಕಂಡು ಹಿಟ್ ಆಗಿತ್ತು. ಅವರ 39ನೆಯ ಚಿತ್ರ ಜನಮೆಚ್ಚಿದ ಮಗ. ಈ ಚಿತ್ರವು 1993 ತೆರೆಕಂಡು ಆವರೇಜ್ ಆಗಿತ್ತು. ಅವರ 40ನೆಯ ಚಿತ್ರ ಚಿನ್ನಾರಿ ಮುತ್ತ. ಈ ಚಿತ್ರವು 1993 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 41ನೆಯ ಚಿತ್ರ ಬಹುದ್ದೂರ್ ಹೆಣ್ಣು. ಈ ಚಿತ್ರವು 1993 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 42ನೆಯ ಚಿತ್ರ ಮಮತೆಯ ತೊಟ್ಟಿಲಲ್ಲಿ. ಈ ಚಿತ್ರವು 1994 ತೆರೆಕಂಡು ಆವರೇಜ್ ಆಗಿತ್ತು. ಅವರ 43ನೆಯ ಚಿತ್ರ ಅಲೋ ಸಿಸ್ಟರ್. ಈ ಚಿತ್ರವು 1995 ತೆರೆಕಂಡು ಆವರೇಜ್ ಆಗಿತ್ತು. ಅವರ 44ನೆಯ ಚಿತ್ರ ಸೌಭಾಗ್ಯ ದೇವತೆ. ಈ ಚಿತ್ರವು 1996 ತೆರೆಕಂಡು ಆವರೇಜ್ ಆಗಿತ್ತು. ಅವರ 45ನೆಯ ಚಿತ್ರ ಅರಿಶಿನ ಕುಂಕುಮ. ಈ ಚಿತ್ರವು 1996 ತೆರೆಕಂಡು ಹಿಟ್ ಆಗಿತ್ತು. ಅವರ 46ನೆಯ ಚಿತ್ರ ತವರಿನ ತೇರು. ಈ ಚಿತ್ರವು 1997 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 47ನೆಯ ಚಿತ್ರ ಶ್ರೀಮತಿ. ಈ ಚಿತ್ರವು 1997 ತೆರೆಕಂಡು ಹಿಟ್ ಆಗಿತ್ತು. ಅವರ 48ನೆಯ ಚಿತ್ರ ಬಯಲು ದೀಪ. ಈ ಚಿತ್ರವು 1998 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 49ನೆಯ ಚಿತ್ರ ಉಚ್ಚ. ಈ ಚಿತ್ರವು 2001 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 50ನೆಯ ಚಿತ್ರ ಗ್ರಾಮ ದೇವತೆ. ಈ ಚಿತ್ರವು 2001 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 51ನೆಯ ಚಿತ್ರ ಏಕಾಂಗಿ. ಈ ಚಿತ್ರವು 2002 ತೆರೆಕಂಡು ಹಿಟ್ ಆಗಿತ್ತು. ಅವರ 52ನೆಯ ಚಿತ್ರ ಬಾಲಶಿವ. ಈ ಚಿತ್ರವು 2003 ತೆರೆಕಂಡು ಆವರೇಜ್ ಆಗಿತ್ತು. ಅವರ 53ನೆಯ ಚಿತ್ರ ಟಾಡಾ ಕೈದಿ. ಈ ಚಿತ್ರವು 2003 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 54ನೆಯ ಚಿತ್ರ ನನ್ನೆಂಡ್ತಿ ಮದುವೆ. ಈ ಚಿತ್ರವು 2003 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 55ನೆಯ ಚಿತ್ರ ಮಹಾಸಾಧ್ವಿ ಮಲ್ಲಮ್ಮ. ಈ ಚಿತ್ರವು 2005 ತೆರೆಕಂಡು ಹಿಟ್ ಆಗಿತ್ತು. ಅವರ 56ನೆಯ ಚಿತ್ರ ಬುದ್ಧಿವಂತ. ಈ ಚಿತ್ರವು 2008 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ 57ನೆಯ ಚಿತ್ರ ಜ್ಞಾನಜ್ಯೋತಿ ಶ್ರೀ ಸಿದ್ಧಗಂಗಾ. ಈ ಚಿತ್ರವು 2008 ತೆರೆಕಂಡು ಹಿಟ್ ಆಗಿತ್ತು. ಅವರ 58ನೆಯ ಚಿತ್ರ ಮಹಾಶಕ್ತಿ ಮಾತೆಯರು. ಈ ಚಿತ್ರವು 2011 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ 59ನೆಯ ಚಿತ್ರ ಭಕ್ತ ಶಂಕರ. ಈ ಚಿತ್ರವು 2012 ತೆರೆಕಂಡು ಹಿಟ್ ಆಗಿತ್ತು. ಅವರ 60ನೆಯ ಚಿತ್ರ ಕಂಸಾಳೆ ಕೈಸಾಳೆ. ಈ ಚಿತ್ರವು 2012 ತೆರೆಕಂಡು ಆವರೇಜ್ ಆಗಿತ್ತು. ಅವರ 61ನೆಯ ಚಿತ್ರ ಕಟಾರಿ ವೀರ ಸುರ ಸುಂದರಾಂಗಿ. ಈ ಚಿತ್ರವು 2014 ತೆರೆಕಂಡು ಹಿಟ್ ಆಗಿತ್ತು. ಅವರ 62ನೆಯ ಚಿತ್ರ ಮಹಾಶರಣ ಹರಳಯ್ಯ. ಈ ಚಿತ್ರವು 2014 ತೆರೆಕಂಡು ಆವರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಟ ಶ್ರೀಧರ್ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.